ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲಿ ಟ್ಯಾಕ್ಸ್ ಸೇವಿಂಗ್ ಗಳು ಏನೇನು ಅಥವಾ ಯಾಕೆ ಸರ್ಕಾರ ಟ್ಯಾಕ್ಸ್ ಸೇವಿಂಗ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತು ನಿಮಗೆ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸಲ್ಲಿ ಟ್ಯಾಕ್ಸ್ ಸೇವಿಂಗ್ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಟ್ಯಾಕ್ಸ್ ಸೇವಿಂಗ್ ಎಫ್ ಡಿ ನಿಮಗೆ ಎರಡು ಥರದ ಎಫ್ ಡಿ ಇರುತ್ತೆ ನಾರ್ಮಲ್ ಎಫ್ ಡಿ ಮತ್ತೊಂದು ಟ್ಯಾಕ್ಸ್ ಸೇವಿಂಗ್ ಎಫ್ ಡಿ ಈ ಟ್ಯಾಕ್ಸ್ ಸೇವಿಂಗ್ ಎಫ್ ಡಿಯಲ್ಲಿ ಎಫ್ ಡಿ ಐದು ವರ್ಷ ಲಾಕ್ ಆಗುತ್ತೆ ಅಂದರೆ ನೀವು ಐದು ವರ್ಷದ ಮಧ್ಯದಲ್ಲಿ ಟ್ಯಾಕ್ಸ್ ಅದನ್ನು ಬ್ರೇಕ್ ಮಾಡೋಕ್ಕೆ ಬರೋಲ್ಲ ಎರಡನೇದು ಈ ಟ್ಯಾಕ್ಸ್ ಸೇವಿಂಗ್ ಎಫ್ ಡಿ ಒಳ್ಳೆದಾದರೂ ಕೂಡ ನಿಮ್ಗೆ ಪ್ರಾಬ್ಲಮ್ ಇದೆ ಏನಂದರೆ ಈ ನೀವು ಇನ್ವೆಸ್ಟ್ ಮಾಡೋದು ಎ ಟಿ ಸಿ ಅಂದರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಆದರೆ ಅದರಿಂದ ರಿಟರ್ನ್ಸ್ ಬರುತ್ತಲ್ಲ ಇಂಟ್ರೆಸ್ಟ್ ಬರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಸೊ ಹಾಗಾಗಿ ಟ್ಯಾಕ್ಸ್ ಸೇವಿಂಗ್ ಎಫ್ ಡಿ ಒಳ್ಳೆಯ ಆಪ್ಷನ್ ಅಲ್ಲ ಯೋಚನೆ ಮಾಡಿ ಮಾಡಿ ಎರಡನೇದು ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಾನು ನಿಮಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳ್ಕೊಟ್ಟಂಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ನೀವು ವರ್ಷಕ್ಕೆ ಒಂದೂವರೆ ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಇದು ಏ ಟಿ ಸಿಯಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ ಮತ್ತು ಪಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡೋ ಅಮೌಂಟು ಅದರಿಂದ ಬರೋ ರಿಟರ್ನ್ಸು ಎರಡೂ ಕೂಡ ಟ್ಯಾಕ್ಸ್ ಫ್ರೀ ಮೂರನೇದು ಇ ಪಿ ಎಫ್ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂದರೆ ನೀವು ನಿಮ್ಮ ಸಂಬಳದಲ್ಲಿ ಕಟ್ ಆ ದುಡ್ಡು ಈ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡಲ್ಲಿ ಕೂಡ ನೀವು ಹಾಕೋ ದುಡ್ಡು ಮತ್ತು ನಿಮಗೆ ಬರೋ ರಿಟರ್ನ್ಸ್ ಇದೆಯಲ್ಲ ಅದು ಕೂಡ ಟ್ಯಾಕ್ಸ್ ಫ್ರೀ ಇದು ಒಳ್ಳೆ ಆಪ್ಷನ್ ನಾಲ್ಕನೇದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನಿಮಗೆ ಒಂದಷ್ಟು ಪ್ರಾಬ್ಲಮ್ ಇದೆ ಯಾಕಂದರೆ ನಿಮಗೆ ನೀವೇನು ದುಡ್ಡನ್ನ ಸೇವ್ ಮಾಡ್ತಿರಲ್ಲ ಅದರಲ್ಲಿ ಒನ್ ತರ್ಡನ್ನು ಮಾತ್ರ ನೀವು ಟ್ಯಾಕ್ಸ್ ಆಗಿ ತೊಗೋಬೋದು ಉಳಿದಿದ್ದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು ಒಂದೇ ಸರಿ ತೊಗೋಬೇಕು ಅಂದರೆ ಅಥವಾ ನಿಮಗೆ ಪೆನ್ಷನ್ ಏನು ಬರುತ್ತಲ್ಲ ಅದು ಕೂಡ ನಿಮ್ಗೆ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಆಲ್ರೆಡಿ ಡಿಸ್ಕಷನ್ಸ್ ಆಗ್ತಾ ಇದೆ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನಿಮಗೀಗ ಎ ಟಿ ಸಿಯಲ್ಲಿ ನಿಮ್ಗೆ ಒಂದೂವರೆ ಲಕ್ಷ ತನಕ ಬೆನಿಫಿಟ್ ಸಿಗುತ್ತೆ ಅದಲ್ಲದೆ ಎಂಪ್ಲಾಯರು ನಿಮ್ಮ ಸ್ಯಾಲ್ರಿಯಿಂದ ಏನು ಐವತ್ತು ಸಾವಿರ ಮ್ಯಾಕ್ಸಿಮಮ್ ಡಿಡಕ್ಟ್ ಮಾಡ್ಬೋದು ಅದನ್ನು ನಿಮ್ಮ ಬೇಸಿಕ್ ಇನ್ಕಮಲ್ಲಿ ಟೆನ್ ಪರ್ಸೆಂಟ್ ತನಕ ಸಾರಿ ಟೆನ್ ಪರ್ಸೆಂಟ್ ತನಕ ಡಿಡಕ್ಟ್ ಮಾಡಿ ಕಟ್ಟಿದ್ರೆ ಅದು ಕೂಡ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ ಮೂರನೇದು ನೀವು ವಾಲೆಂಟ್ರಿಯಾಗಿ ಐವತ್ತು ಸಾವಿರ ಕಟ್ಟಿದ್ರು ಅದು ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ ಆದರೆ ಈ ಇನ್ವೆಸ್ಟ್ ಮಾಡುವಾಗ ರಿಟ ಟ್ಯಾಕ್ಸ್ ಬೆನಿಫಿಟ್ ಕೊಡೋದು ಓಕೆ ಇನ್ನು ನಿಮಗೆ ಅದರಿಂದ ಲಾಭ ಬರುತ್ತಲ್ಲ ರಿಟರ್ನ್ಸ್ ನೀವೇನು ವಾಪಾಸ್ ತಗೋತಿರಲ್ಲ ಆವಾಗ ಒನ್ ತರ್ಡು ಟ್ಯಾಕ್ಸ್ ಫ್ರೀ ಟೂ ತರ್ಡು ಟ್ಯಾಕ್ಸಬಲ್ ಆದರೆ ಅದನ್ನು ಉದ್ದೇಶ ಏನಂದರೆ ನೀವು ಕಂಪಲ್ಸರಿಯಾಗಿ ಪೆನ್ಷನ್ನೇ ತಗೋಬೇಕು ನೀವು ಒಂದೇ ಸರಿ ಲನ್ಸಮ್ ತೊಗೊಂಬಿಟ್ಟು ಮಗಳ ಮದುವೆನೋ ಮಗನ ಮದುವೆನೋ ಮಾಡಿಬಿಟ್ಟು ನಾಳೆ ನಿಮಗೆ ಪೆನ್ಷನ್ ಇಲ್ಲ ಆಗಬಾರ್ದು ಅಂತೇಳಿ ಅದನ್ನು ಮಾಡಿದ್ದಾರೆ ಆದರೆ ಜನ ಏನು ಕೇಳ್ತೀಯಾರೆ ಅಂದರೆ ನಾವೇನು ಪೆನ್ಷನ್ ತಗೋತೀವಲ್ಲ ಎನ್ ಪಿ ಎಸ್ಸಿಯಿಂದ ಆ ಮಂತ್ಲಿ ಪೆನ್ಷನ್ನು ಅದ್ರ ಮೇಲೆ ಟ್ಯಾಕ್ಸ್ ಇರಬಾರ್ದು ಅಂತ ಅದು ಸರ್ಕಾರ ಇನ್ನು ಯೋಚನೆ ಮಾಡ್ತಾಯಿದೆ ಇವತ್ತಿನ ತನಕ ಅದ್ರ ಬಗ್ಗೆ ಡಿಸಿಷನ್ ಬಂದಿಲ್ಲ ನೆಕ್ಸ್ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದು ಕೂಡ ನಿಮಗೆ ಎ ಟಿ ಸಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ ಅಪ್ ಟು ಒಂದೂವರೆ ಲಕ್ಷ ತನಕ ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೊಂಡ್ಕೊಂಡ್ರೆ ನೀವು ಹಾಕುವ ದುಡ್ಡು ಅದರಿಂದ ಬರುವ ರಿಟರ್ನ್ಸ್ ಎರಡೂ ಕೂಡ ಟ್ಯಾಕ್ಸ್ ಫ್ರೀ ಮತ್ತು ಯುಲಿಪ್ಸ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಅಂತ ಈ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ಸಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನೀವು ಮೂರು ವರ್ಷ ಕಟ್ಟಿಬಿಟ್ರೆ ಆಮೇಲೆ ತಗೋಬೋದಿತ್ತು ಈಗಲೂ ಹಾಗೇ ಇದೆ ಮೂರು ವರ್ಷ ಕಟ್ಟಲೇಬೇಕು ಆಮೇಲೆ ತಗೋಬೋದು ಬಟ್ ನೀವು ಈಗ ಐದು ವರ್ಷ ತನಕ ನೀವು ತೊಗೊಳಂಗಿಲ್ಲ ಐದು ವರ್ಷ ಆದಮೇಲೆ ತಗೋಬೋದು ಆದರೆ ಅಲ್ಲಿ ಬೆಸ್ಟ್ ಬೆನಿಫಿಟ್ ಏನಪ್ಪ ಅಂದರೆ ಒಂದು ನೀವು ಹಾಕುವ ದುಡ್ಡು ಟ್ಯಾಕ್ಸ್ ಫ್ರೀ ಅದರಿಂದ ಬರುವ ರಿಟರ್ನ್ಸ್ ಕೂಡ ಟ್ಯಾಕ್ಸ್ ಫ್ರೀ ಹಾಗಾಗಿ ಯುಲಿಪ್ ಪ್ಲಾನ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಕಂಪೇರ್ ಟು ಮ್ಯೂಚುವಲ್ ಫಂಡ್ಸು ಯುಲಿಪ್ಸು ಸ್ವಲ್ಪ ಮಾಡ್ರೇಟ್ ರಿಸ್ಕ್ ಇರುತ್ತೆ ಆದರೆ ಕಡಿಮೆ ರಿಸ್ಕ್ ಇರುತ್ತೆ ಮ್ಯೂಚುವಲ್ ಫಂಡ್ಗಿಂತ ಆದರೆ ಯುಲಿಪ್ ಪ್ಲಾನ್ಸಲ್ಲಿ ನಿಮಗೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಕಡಿಮೆ ಇದ್ದರೂ ಕೂಡ ಪ್ರೀಮಿಯಂ ಅಲೋಕೇಷನ್ ಚಾರ್ಜಸ್ಸು ಅದು ಇದು ಜಾಸ್ತಿ ಇರುತ್ತೆ ಮ್ಯೂಚುವಲ್ ಫಂಡೇ ಯುಲಿಪ್ಗಿಂತ ಬೆಟ್ರು ಅಂತ ಒಂದು ಸರಿ ಹೇಳ್ಬೋದು ಆದರೆ ನಿಮಗೆ ಯುಲಿಪ್ಪಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ ಈ ಸ್ವಿಚಿಂಗ್ ಆಪ್ಷನ್ಸ್ ನೀವು ಫಂಡಿಂದ ಫಂಡಿಂಗ್ ಸ್ವಿಚ್ ಆಗ್ಬೋದು ಸೊ ಹಾಗಾಗಿ ಯುಲಿಪ್ಪನ್ನ ನೀವು ಚೂಸ್ ಮಾಡ್ಬೋದು ನೆಕ್ಸ್ಟು ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಕೂಡ ಎ ಟಿ ಸಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಏಯ್ಟಿ ಡಿಯಲ್ಲಿ ಬೆನಿಫಿಟ್ ಸಿಗುತ್ತೆ ಸೆಕ್ಷನ್ ಏಯ್ಟಿ ಡಿಯಲ್ಲಿ ಮತ್ತು ಬೇರೆ ಬೇರೆ ಈ ಸೀನಿಯರ್ ಸಿಟಿಜನ್ ಸ್ಕೀಮ್ಸು ಅದು ಇದು ಇದೆ ಇವೆಲ್ಲದರಲ್ಲೂ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ಟ್ಯಾಕ್ಸ್ ಬೆನಿಫಿಟ್ನ ತಗೋಬಹುದು ಇವು ಯಾವುದೇ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ನಿಮಗೆ ಸಾಕು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಟ್ಯಾಕ್ಸ್ ಸೇವ್ ಮಾಡೋಕ್ಕೆ ಸಾಧ್ಯನೋ ಅದಕ್ಕೆ ಗೈಡ್ ಮಾಡ್ತೀವಿ ಲೀಗಲಿ ಸರ್ಕಾರದ ಮಾನ್ಯತೆ ಪಡೆದ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗೈಡ್ ಮಾಡ್ತೀವಿ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ನಾಳೆ ನಾನು ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ